The Karnataka crisis and the trust vote, and Chief Minister Kumaraswamy is speaking. ಬಹುಶಃ ದೇಶದಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಬೆಳವಣಿಗೆ ಈ ದೇಶದ ಡೆಮಾಕ್ರೆಟಿಕ್ ವ್ಯವಸ್ಥೆಯೊಳಗೆ ಯಾವ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು ಎಲ್ಲರೂ ಕುತೂಹಲದಿಂದ ಕಾಣ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಜನಗಳು ನಮ್ಮ ಬಗ್ಗೆ ಯಾವ ಮಟ್ಟಕ್ಕೆ ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಸದಸ್ಯರುಗಳ ಗಮನದಲ್ಲೂ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಈ ಒಂದು ವಿಶ್ವಾಸ ಮತವನ್ನು ಪಡೆಯತಕ್ಕಂಥ ಒಂದು ಮಂಡನೆಯನ್ನು ನಾನು ಮಾಡ್ತಕ್ಕಂಥ ಪರಿಸ್ಥಿತಿ ಯಾವ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ, ಯಾವ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಮಂಡನೆ ಮಾಡಬೇಕಾಯಿತು, ಇಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆನೇ ಮಾಡಿದೆ. ಒನ್ ಲೈನ್ ರೆಸರ್ವೇಷನ್ನಲ್ಲಿ ನಾನು ಇವತ್ತು ಮಂಡನೆ ಮಾಡಿದ್ದೇನೆ, ಇವತ್ತು ಮತಕ್ಕೆ ಹಾಕ್ಬಿಡಿ ಅಂತ ನಿಮ್ಮ ಮುಂದೆ ನಾನು ಇಟ್ಟರೆ ಸಾರ್ವಜನಿಕವಾಗಿ ಹಲವಾರು ರೀತಿಯ ಸಂಶಯಗಳನ್ನು ಮೂಡಿಸಿದ್ದಾರೆ. ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಮೈತ್ರಿ ಸರ್ಕಾರದ ಬಗ್ಗೆ ಸಂಶಯ ಮೂಡಿಸಿರೋದಷ್ಟೇ ಅಲ್ಲ, ಬಹುಶಃ ತಮ್ಮ ಒಂದು ಅಧಿಕಾರದ ಸ್ಥಾನದ ಬಗ್ಗೆನೂ ಅಪನಂಬಿಕೆಯಿಂದ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿದ್ದಾರೆ. ಅಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ನನಗೆ ಚರ್ಚೆ ಮಾಡಲಿಲ್ಲ, ಕೋರ್ಟ್ ಬಗ್ಗೆ ಚರ್ಚೆ ಮಾಡಲಿಲ್ಲ. ಆದರೆ ನಿಮ್ಮ ಬಗ್ಗೆನೂ ವಿಶ್ವಾಸ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣವನ್ನು ಈ ರಾಜ್ಯದ ಜನತೆಯ ಮುಂದೆ ಇವತ್ತು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ನಡೆದಂಥ ಈ ಕಳೆದ 7-8 ದಿನಗಳ ಘಟನೆಗಳನ್ನು ನೋಡಿದಾಗ ಇದು ಇಂತಿಷ್ಟು ಕಾಲ ಅವಧಿಯ ಒಳಗೆ ವಿಶ್ವಾಸಮತವನ್ನು ಇವತ್ತು ಅಂಗೀಕರಿಸ್ತಕ್ಕಂಥ ಮತಯಾಚನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಅಧ್ಯಕ್ಷರೇ, ಅಧ್ಯಕ್ಷ ನಿಮ್ಮ ಮುಂದೆ ಬಂದು ಕೆಲವು ಶಾಸಕರು ಎಸ್ ಸಿಂಗಲ್ ಲೈನ್ ರೆಸೊಲ್ಯೂಷನ್ಗಳನ್ನು ಒಂದು ಲೆಟರ್ಗಳು ಕೊಟ್ಟಿದ್ದಾರೆ, ನಮ್ಮ ಸ್ವಇಚ್ಛೆ ಮೇರೆಗೆ ನಮ್ಮ ರಾಜೀನಾಮೆ ಕೊಟ್ಟಿದ್ದೇವೆ ಅಂತ ಹೇಳಿ ತಮ್ಮ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದ್ದಾರೆ ಅಧ್ಯಕ್ಷರೇ? ಇವರು ಅಲ್ಲೂ ಹೇಳಿದ್ದಾರೆ, ನೀವು ಅವ್ರಿಗೆ ಟೈಮ್ ಕೊಟ್ಟಾಗ ಅವರಲ್ಲಿರ್ತಕ್ಕಂಥದ್ದು ಸಿನ್ಸ್ ದ ಟೈಮ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಟುಕ್ ಓತ್ ಆಸ್ ಎ ಚೀಫ್ ಮಿನಿಸ್ಟರ್ ದ ಅಡ್ಮಿನಿಸ್ಟ್ರೇಷನ್ ಹಸ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಮ್ಯಾಲ್ ಅಡ್ಮಿನಿಸ್ಟ್ರೇಷನ್ ಇಸ್ ರಿಟ್ ಲಾರ್ಜ್. In recent days, the government have been rocked by various scandals. Chief among them were IMA Ponzi scam, in which thousands of people have been cheated of their hard-earned monies, and yet the main accused has been allowed to leave the country. The allegations are that senior functionaries of the government have been involved in the said scam, JSW land scam, wherein land has been given at throwaway rates to industries against public interest. Further, the coalition has been rocked by inner contradictions and the government has never remained stable. Consequently, in the recent Lok Sabha elections, despite the governing coalition contesting the election together on seat sharing formula, they lost miserably before the electorate. ಹೀಗೆ ಹೇಳ್ತಾ ಹೋಗ್ತಾರೆ ಅಧ್ಯಕ್ಷರು. ಇದು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿರ್ತಕ್ಕಂಥ ಯಾರು ನಿಮ್ಮ ಮುಂದೆ ಬಂದು ನಮ್ಮ ಸ್ವಇಚ್ಛೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದೇವೆ ಅಂತಕ್ಕಂಥ ಸಿಂಗಲ್ ಲೈನ್ ಲೆಟರ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ, ರಾಜೀನಾಮೆ ಪತ್ರಗಳನ್ನು ಸುಪ್ರೀಂ ಕೋರ್ಟ್ ಕೂಡ ಮುಂದೆ ಮಂಡಿಸಿರ್ತಕ್ಕಂಥ ಪಾಯಿಂಟ್ಸ್ ಇದು. ಅಧ್ಯಕ್ಷರು, ಕೆಲವರಿಗೆ ಮಾನ ಮರ್ಯಾದೆ ಇಲ್ಲವೋ ಗೊತ್ತಿಲ್ಲ ನನಗೆ, ನಾನು ಸ್ವಲ್ಪ ಇನ್ನೂ ಮಾನ ಮರ್ಯಾದೆ ಇಟ್ಕೊಂಡು ಬದುಕಿರ್ತಕ್ಕಂಥವನೇ. ಇಲ್ಲಿರ್ತಕ್ಕಂಥ ಹಲವಾರು ಶಾಸಕರುಗಳು, ನಮ್ಮ ಮಂತ್ರಿಗಳು ಇನ್ನೂ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡೇ ಬದುಕಿದ್ದೇವೆ. ಇಂಥ ಒಂದು ಅಲಿಗೇಷನ್ನ ನಾನು ಇಟ್ಕೊಂಡು ದೇಶದ ಮುಂದೆ ಸಮಯ ನಿಗದಿ ಮಾಡಿ ನಾವು ಇವತ್ತು ಚರ್ಚೆನೇ ಮಾಡಿದೆ, ಇವತ್ತು ಮತಕ್ಕೆ ಹಾಕಬೇಕು ಅಂತಕ್ಕಂಥದ್ದನ್ನು ಇವತ್ತು ವಿರೋಧ ಪಕ್ಷದ ನಾಯಕರು ಹೇಳೋದಾದರೆ ತಮ್ಮ ವಿವೇಚನೆ ಬಿಡ್ತೀನಿ ಅಧ್ಯಕ್ಷ. ಇವತ್ತು ಕೆಲವು ಕ್ಲಾರಿಫಿಕೇಶನ್ಸ್ ಆಗಬೇಕಾಗಿದೆ. ಇಲ್ಲಿ ಕಳೆದ 14 ತಿಂಗಳಿಂದ ಈ ಮೈತ್ರಿ ಸರ್ಕಾರದಲ್ಲಿ ಯಾವ ಸ್ಟೇಬಲ್ ಗೌರ್ಮೆಂಟು ಇಲ್ಲ ಅಂತಕ್ಕಂಥದ್ದನ್ನು ಇವತ್ತೇನು ವಾದ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಇದಕ್ಕೆ ಕಾರಣಕರ್ತರುಗಳು ಯಾರಿದ್ದಾರೆ, ಯಾವ್ಯಾವ ರೀತಿ ರಾಜ್ಯದಲ್ಲಿ 14 ತಿಂಗಳಿಂದ ನಡ್ಕೊಂಡ್ಬಂದಿದೆ, ಯಾರ್ಯಾರು ಕಾರಣಕರ್ತರಿದ್ದಾರೆ,
ಈ ಒಂದು ಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಘಟನೆಗಳು ನಡೆದಿದ್ದಾವೆ, ಶಾಸಕರುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ರೀತಿಯ ಅಸಹ್ಯ ಮನೋಭಾವ ಹುಟ್ಟತಕ್ಕಂಥ ರೀತಿಯಲ್ಲಿ ಈ ಒಂದು ದಿನ ನಾವೇನು ಕಾಣ್ತಾ ಇದ್ದೇವೆ, ಇದಕ್ಕೆ ಕಾರಣಗಳೇನು? ಇವತ್ತು ಇದೆಲ್ಲ ನನಗೆ ಕ್ಲಾರಿಫಿಕೇಶನ್ ಬೇಕು. ಇವತ್ತು ನಾನು ಸನ್ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳಿಗೆ, ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರು ಹೇಳಿದ್ದಾರೆ ಈ ಸರ್ಕಾರ ಲೂಟಿ ಸರ್ಕಾರ ಅಂತ ಹೇಳಿದ್ದಾರೆ. ಬಹುಶಃ ಅಧ್ಯಕ್ಷರೇ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ಭಾಷಣ ಮಾಡಿರ್ತಕ್ಕಂಥದ್ದನ್ನು ಒಂದು ಕಟ್ಟಿಂಗ್ ಇಟ್ಕೊಂಡಿದ್ದೇನೆ ಅಧ್ಯಕ್ಷರೇ. ಇವತ್ತು ಅವರು ಇಲ್ಲೆಲ್ಲ ಒಂದ್ ಕಡೆ ಭಾಷಣ ಮಾಡಿದ್ರು, ನಾನು ಅದನ್ನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಕಲಬೆರಕೆಯದ್ದಲ್ಲ, ಬಲಿಷ್ಠ ಸರ್ಕಾರ ಬೇಕು. ಮಹಾಗಠಬಂಧನ ವಿರುದ್ಧ ಮತ್ತೆ ಪ್ರಧಾನಿ ಸಿಡಿಮಿಡಿ, ಅಧಿಕಾರಕ್ಕಾಗಿ ತಲೆ ಒಡವ ಸರ್ಕಾರ ನಿಮಗೆ ಬೇಕಾ? ತಲೆ ಒಡವ ಸರ್ಕಾರ ಬೇಕಾ? ಇದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಭಾಷಣ ಮಾಡಿರ್ತಕ್ಕಂಥದ್ದು. ಅಧ್ಯಕ್ಷರೇ, ಇವತ್ತು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳ ಒಂದು ಸವಾಲು ನಮ್ಮ ಮುಂದೆ ಇದ್ದಾಗ ಯಾವ ರೀತಿಯಲ್ಲಿ ಆ ಸವಾಲುಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಸರ್ಕಾರದಲ್ಲಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ. ಬರಗಾಲ ಇರಲಿ, ಕೊಡಗಿನಲ್ಲಾದಂಥ ಅತಿವೃಷ್ಟಿಯಿಂದ ಆದಂಥ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರ ಸ್ಪಂದಿಸಿದ್ದೇವೆ. ಇದು ಈ ಸರ್ಕಾರ ಲೂಟಿ ಸರ್ಕಾರ ಅಲ್ಲ. ವಿರೋಧ ಪಕ್ಷದ ನಾಯಕರು ಹಲವಾರು ಬಾರಿ ಹೇಳಿದ್ದಾರೆ ಇದು ಲೂಟಿ ಸರ್ಕಾರ ಅಂತೇಳಿ. ಇರಬೇಕಾದ ಅವ್ರ ಹತ್ರ ಮಾಹಿತಿಗಳು, ಈ ಸರ್ಕಾರ ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ಲೂಟಿ ಹೊಡೆದಿದ್ದೀವಿ, ಇದೆಲ್ಲ ಅವ್ರು ಚರ್ಚೆ ಮಾಡಬೇಕು. ಬೇಡ, ಬರಗಾಲದ ಬಗ್ಗೆ ನಮಗಿಂತ ಹೆಚ್ಚಿನ ಒಂದು ವೀಕ್ಷಣೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ, ರಾಜ್ಯದೊಳಗೆ ಹಲವಾರು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಕಳೆದ 14 ತಿಂಗಳಲ್ಲಿ ಈ ಸರ್ಕಾರ ಯಾವ ರೀತಿಯ ವೈಫಲ್ಯಗಳನ್ನು ಮಾಡಿದ್ದೇವೆ, ಈ ರಾಜ್ಯದ ಜನತೆಯ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ನಿಮ್ಗೆ ಯಾಕೆ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ನಾವು ಈ ಸದನದಲ್ಲಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಬೇಕು. ಬೇಡ ಅಧ್ಯಕ್ಷರೇ, ಇಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳಾಗಲಿ, ಅಲ್ಲಿರ್ತಕ್ಕಂಥ ಆಲ ಭಾಗದ ನನ್ನ ಸ್ನೇಹಿತರುಗಳಲ್ಲಿ ಚರ್ಚೆ ಆಗಬೇಕು. ಬೇಡ, ಇದೆಲ್ಲ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೇವೆ 14 ತಿಂಗಳು. ಅದರಲ್ಲೂ ಬಳೆಯ ನನ್ನ ಸ್ನೇಹಿತರು ಇದ್ದಾರೆ ಅಧ್ಯಕ್ಷರೇ, ಎಲ್ಲರೂ ನನ್ನ ಸ್ನೇಹಿತರು ಇದ್ದಾರೆ. ಈಗ ಮೊನ್ನೆ ಯಡಿಯೂರಪ್ಪನವರು ಹೇಳಿದ್ದಾರೆ, ಸ್ವಲ್ಪ ಇತ್ತೀಚೆಗೆ ನನ್ನ ಬಗ್ಗೆ ಕನ್ಕರ ಬಂದಿದೆ ಅವರಿಗೆ ನೋಡಿದೆ ಮೊನ್ನೆ ಅವರೊಂದು ಹೇಳಿಕೆ ಒಳ್ಳೆ ರೀತಿಯಲ್ಲಿ ಮಂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ಮೊನ್ನೆ. ಒಳ್ಳೆ ರೀತಿಯಲ್ಲಿ ಮಂಡ ಮಾಡಿ ಆದಷ್ಟು ಬೇಗ ಎಲ್ಲ ಸರಿಯಾಗ್ಬಿಡುತ್ತೆ ರಾಜ್ಯದ ರಾಜಕಾರಣ ಅಂತ ಹೇಳಿದ್ದಾರೆ. ಸ್ವಲ್ಪ ಅನುಕಂಪ ಬಂದಿದ್ದಂಗಿದೆ ನನ್ನ ಬಗ್ಗೆ ಅವರಿಗೆ, ಅದಕ್ಕೆ ಅಭಿನಂದಿಸ್ತೇನೆ ಅವರಿಗೆ. ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಅದಕ್ಕೋಸ್ಕರಲೇ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೇನೆ. ತಾವೇ ಇವತ್ತು ಹೇಳಿದ್ದೀರಿ ಜಿಂದಾಲ್ ನ ಒಂದು ತೀರ್ಮಾನದ ಬಗ್ಗೆ, ಬಹುಶಃ ನಮ್ಮ ಎಚ್ ಕೆ ಪಾಟೀಲ್ರು ಅವರು ನಿರಂತರವಾಗಿ ಆ ಒಂದು ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನನಗೂ ಪತ್ರ ಬರೆದಿದ್ದಾರೆ 2-3 ಬಾರಿ. ಆ ಒಂದು ಜಿಂದಾಲ್ನ ಪ್ರಕರಣ ಏನು, ರಾಜ್ಯದ ಜನತೆಗೆ ಅದ್ರ ಬಗ್ಗೆ ಸರಿಯಾದ ರೀತಿ ಮಾಹಿತಿಗಳು ಇಲ್ಲ. ನಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಹಲವಾರು ರೀತಿಯ ಸಂಶಯಗಳು ಅನುಮಾನಗಳು ಹುಟ್ಟಾಕಿದ್ದಾರೆ. ಇದೆಲ್ಲ ಇವತ್ತು ನಾನು ಈ ಸದನದಲ್ಲಿ ಅಧ್ಯಕ್ಷರೇ ಇವತ್ತು ನಿಮ್ಮ ಅನುಮತಿಯನ್ನು ಕೊಡ್ತಕ್ಕಂಥದ್ದು, ಕಳೆದ 2-3 ತಿಂಗಳಿಂದ ನಾನು ಯಾವುದೇ ಮಾಧ್ಯಮದ ಮುಂದೆ ನನ್ನ ಪ್ರತಿಕ್ರಿಯೆಗಳನ್ನು ಎಲ್ಲೂ ವ್ಯಕ್ತಪಡಿಸಿಲ್ಲ. ಹಲವಾರು ಬಾರಿ ಹೇಳಿದ್ದೇನೆ, ನನಗೆ ಇರ್ತಕ್ಕಂಥದ್ದು ನನ್ನ ರಕ್ಷಣೆ ಮತ್ತು ಈ ಸರ್ಕಾರದ ನಿಲುವುಗಳು, ಈ ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇನೆ ಅಂತಕ್ಕಂಥದ್ದನ್ನು ನನಗೆ ಹೇಳ್ತಕ್ಕಂಥ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಜನತೆಗೆ ನಾನು ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಒಂದು ಜನಪ್ರತಿನಿಧಿಗಳ ಈ ಒಂದು ಸದನ ಏನಿದೆ,
ಇಲ್ಲಿ ನಾನು ಜನತೆ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ವಿಷಯಗಳನ್ನು. ಅದರ ಹಿನ್ನೆಲೆಯಲ್ಲಿ ಇವತ್ತು ಐಎಂಎ ಪ್ರಕರಣ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಮುಂದೆನೆ ತೆಗೆದುಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆನೂ ಚರ್ಚೆ ಆಗಬೇಕು. ನಮ್ಮ ಸರ್ಕಾರ ಐಎಂಎ ಪ್ರಕರಣದಲ್ಲಿ ನಾವೇನಾದರೂ ಬಡವರ ಪರವಾಗಿದ್ದೇವೋ, ವಿರೋಧವಾಗಿದ್ದೇವೋ, ಯಾವ ರೀತಿ ಕೆಲಸ ಮಾಡಿದ್ದೇವೆ, ಇದೆಲ್ಲ ಇಡಬೇಕಲ್ಲ ಸದನದ ಮುಂದೆ. ನಾನು ಈಗ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬರಗಾಲದ ಬಗ್ಗೆ ಇರಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇರಲಿ, ಏನು ಮಾಡಿದ್ದೇವೆ. ಇವತ್ತು ಈ ಒಂದು ವಿಶ್ವಾಸ ಮತವನ್ನು ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ನಾನು ಇಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯೊಳಗೆ ಸಮಯದ ಒಂದು ಗಡುವನ್ನು ತಾವು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡತಕ್ಕಂಥ ನಮ್ಮಗಳಿಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಕಾಲಮಿತಿಯನ್ನು ಇವತ್ತು ಹಾಕಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಅದು ಸರಿಯಾದ ರೀತಿಯ ಕ್ರಮ ಅಲ್ವೇನೋ ಅಂತಕ್ಕಂಥದ್ದು ಅದು ತಾವು ಬುದ್ಧಿವಂತರಿದ್ದೀರಿ. ಬಹುಶಃ ನಮ್ಮೆಲ್ಲರಿಗಿಂತ ಅನುಭವ ಇದೆ. ನಮಗಿಂತಲೂ ಹೆಚ್ಚಿನ ಒಂದು ಓದ್ತಕ್ಕಂಥ ಒಂದು ಹವ್ಯಾಸ ನೀವೇನು ಇಟ್ಕೊಂಡಿದ್ದೀರಿ, ಪ್ರತಿಯೊಂದನ್ನು ನೀವು ಗ್ರಹಿಸ್ತೀರಿ. ನಮ್ಮಗಳಿಗೆ ಹಲವಾರು ಬಾರಿ ಬುದ್ಧಿ ಹೇಳಿದ್ದೀರಿ. ನನ್ನ ಒಂದು ಬಹುಶಃ ಜೀವನದಲ್ಲಿ ಸೌಭಾಗ್ಯ ನಿಮ್ಮಂಥ ಒಬ್ಬರು ಅಧ್ಯಕ್ಷರು ಇವತ್ತು ಇಂಥ ಒಂದು ಘಟನೆಯಲ್ಲಿ ಆ ಸ್ಥಾನದಲ್ಲಿ ಅಲಂಕಾರ ಮಾಡಿರ್ತಕ್ಕಂಥ ಒಂದು ರೀತಿಯ ಕಾಕತಾಳೀಯ ಅಧ್ಯಕ್ಷ ಬಹುಶಃ ಹಿಂದೆನೂ ಹೇಳಿದ್ದೇನೆ ನಾನು. ಈ ರಾಜ್ಯದ ರಾಜಕಾರಣದಲ್ಲಿ ಸರ್ಕಾರಗಳು ರಚನೆ ಆದಾಗ ನಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸ್ಥಾನದಲ್ಲಿದ್ದಾಗ ಅವತ್ತು ಸಹ ತಾವು ಆ ಒಂದು ಗೌರವಾನ್ವಿತ ಸಭಾಧ್ಯಕ್ಷರ ಸ್ಥಾನವನ್ನ ತಾವೇನು ಅಲಂಕರಿಸಿದ್ರಿ, ಆ ಸ್ಥಾನದಿಂದ ಕೆಲಸ ಮಾಡಿದ್ದೀರಿ. ಅವತ್ತೂ ಸಹ ಹಲವಾರು ಘಟನೆಗಳು ನಡೀತು ರಾಜಕಾರಣದಲ್ಲಿ. ಅವತ್ತು ಸಹ ನೀವು ಯಾವ ರೀತಿ ಆ 5 ವರ್ಷದ ಆ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ, ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಿಷ್ಪಕ್ಷಪಾತವಾಗಿ ಅವತ್ತು ರಾಜಕೀಯದ ಕೆಲವು ವಿಪ್ಲವಗಳಾದಾಗ ಯಾವ ರೀತಿಯ ಕೆಲವು ನಿರ್ಧಾರಗಳನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಅವತ್ತು ನಾನು ರಾಜಕೀಯದಲ್ಲಿ ನೇರವಾಗಿ ನನ್ನ ಪಾತ್ರ ಇಲ್ಲದೆ ಇದ್ದರು ಅಧ್ಯಕ್ಷರೇ. ಇವತ್ತು 2ನೇ ಬಾರಿಗೆ ತಾವು ಈ ಸದನದಲ್ಲಿ ಆ ಸ್ಥಾನದಲ್ಲಿ ತಾವೇನು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ನನ್ನ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನೀವು ಸಭಾಧ್ಯಕ್ಷರಿದ್ದೀರಿ. ಅವರ ಮಗನಾಗಿ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತು ಇವತ್ತು ಕಳೆದ 14 ದಿನದಿಂದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಆ ಸ್ಥಾನದಲ್ಲಿ ಕೂತು ತಾವು ನನಗೆ ಹಲವಾರು ರೀತಿಯ ಒಂದು ಮಾರ್ಗದರ್ಶನಗಳನ್ನು ನೀಡಿದ್ದೀರಿ. ನಮ್ಮ ಸರ್ಕಾರಕ್ಕೆ ತಾವು ಏನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀರಿ, ಅದೆಲ್ಲವನ್ನ ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಆ 2ನೇ ಬಾರಿಗೆ ಇವತ್ತು ಈ ಸ್ಥಾನದಲ್ಲಿ ತಾವೇನು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದು ನನ್ನ ಭಾಗ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿನ ಈ ರಾಜ್ಯದ ರಾಷ್ಟ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ರಾಜಕೀಯದ ವಿಪ್ಲವಗಳು ನಡೀತಾ ಇದ್ದಾವೆ. ರಾಜಕೀಯದಲ್ಲಿ ಇವತ್ತು ಕಾಲಕಾಲಕ್ಕೆ ಬಹುಶಃ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಈ ದೇಶದ ಒಂದು ಸಂವಿಧಾನದ ವ್ಯವಸ್ಥೆ ಏನಿದೆ, ಬಹುಶಃ ಇದು ವಿಶ್ವಕ್ಕೆ ಮಾದರಿಯಾಗಿರತಕ್ಕಂಥ ಒಂದು ಸಂವಿಧಾನದ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಏನು ಚರ್ಚೆ ಮಾಡ್ತೀವಿ ಅಧ್ಯಕ್ಷರೇ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಳೆದ 1 ವರ್ಷದಿಂದ ತಾವು ನಮಗೇನು ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಿ ಅಧ್ಯಕ್ಷರೇ, ಈ ಒಂದು ದಿನ ಈ ವಿಶ್ವಾಸ ಮತವನ್ನು ಯಾಚಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಧಾನಸಭೆಯ ಮಂಡಳದ ಸಂವಿಧಾನದ ಚೌಕಟ್ಟಿನಲ್ಲಿ ನಡೀಬೇಕಾಗಿರತಕ್ಕಂಥ ಅರಿವು ನನಗಿದೆ ಅಧ್ಯಕ್ಷ. ಇವತ್ತು ಅಧ್ಯಕ್ಷರೇ ನಮ್ಮ ರಾಜ್ಯದ ಈ ಒಂದು ವಿಧಾನಸಭೆ ಏನಿದೆ, ಬಹುಶಃ ದೇಶಕ್ಕೆ ಮಾದರಿಯಾಗಿ ವಿಧಾನಸಭೆಯ ಕಲಾಪಗಳು ನಡೆದಿರತಕ್ಕಂಥ ಒಂದು ಇತಿಹಾಸದ ಪುಟದಲ್ಲಿ ನಾವು ಕಾಣಬಹುದು. ಹಲವಾರು ಜನ ಗೌರವಾನ್ವಿತ ಸಭಾಧ್ಯಕ್ಷರುಗಳು, ಹಲವಾರು ಜನ ಈ ರಾಜ್ಯದ ಹಿರಿಯ ನಾಯಕರುಗಳು ಯಾವ ಒಂದು ಉತ್ಕೃಷ್ಟ ಮಟ್ಟದ ದೇಶಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯ ಈ ಸದನದಲ್ಲಿ ನಡೆದಿರ್ತಕ್ಕಂಥ ಕಲಾಪಗಳನ್ನು ನಾನೇನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಇವತ್ತು ಇಲ್ಲಿ ಈ ಮೈತ್ರಿ ಸರ್ಕಾರ ನನ್ನ ನಾಯಕತ್ವದಲ್ಲಿ ಇರುತ್ತೋ ಹೋಗುತ್ತೋ ಅಲ್ಲ, ಅದು ಮುಖ್ಯ ಅಲ್ಲ. ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಣಕದ ನಾಟಕವನ್ನು ನಾವೇನು ಕಾಣ್ತಾ ಇದ್ದೇವೆ.
ಇದು ದೇಶದಲ್ಲಿ ಚರ್ಚೆ ಆಗಬೇಕಾಗಿದೆ ಇವತ್ತು ಅಧ್ಯಕ್ಷರೇ. ಈ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ನೋಡ್ತಾ ಇದ್ದೇವೆ ನಾವೀಗ. ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನಿವತ್ತು ದೇವನದ ದೇವರಾಜ ಅರಸವರನ್ನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ದೇವನದ ದೇವರಾಜ ಅರಸವರು ಸುದೀರ್ಘವಾಗಿ 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಆಟ ಆಡೋ ಮಕ್ಕಳುಗಳು. ನಾವು ನಮಗೆ ರಾಜಕೀಯದ ಯಾವುದೇ ರೀತಿ ತಿಳುವಳಿಕೆಗಳು ಇಲ್ಲದೆ ಇದ್ದಂಥ ಒಂದು ದಿನಗಳು ಅವರು. ಆದರೆ ಅದೆಲ್ಲವನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಂಡು ಬಂದಿದ್ದೇವೆ ಅಧ್ಯಕ್ಷ. ನಾನು ಮೊನ್ನೆನೇ ಹೇಳಿದೆ, ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಅಂತೇಳಿ. ನಾವಿಲ್ಲೇನು ಪರ್ಮನೆಂಟಾಗಿ ಗೂಟ ಹುಡ್ಕೊಂಡು ಕೂರ್ತೀವಿ ಅಂತೇಳಿ ಆ ಒಂದು ಭ್ರಮೆಯಲ್ಲೂ ಇಲ್ಲಿ ಬಂದು ಕೂತಿದ್ದೇವೆ ಅಂತಕ್ಕಂಥದ್ದು ನನ್ನಲ್ಲಿನ ಭಾವನೆ ಇಲ್ಲ. ಇವತ್ತು ಅಧ್ಯಕ್ಷರೇ, ದೇವನದ ದೇವರಾಜರ್ಸವರು ಇವತ್ತು ನೆನೆಸ್ಕೋತೀವಿ ನಾವು ಅವ್ರನ್ನ ಹಲವಾರು ಸಂದರ್ಭಗಳಲ್ಲಿ. ತಾವು ಹಲವಾರು ಸಂದರ್ಭದಲ್ಲಿ ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ತಮ್ಮ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಿ, ಇದೆಲ್ಲ ಗಮನಿಸಿದ್ದೇನೆ ಅಧ್ಯಕ್ಷರೇ. ಅವತ್ತಿನ ರಾಜಕೀಯದ ವಿಪ್ಲವವು ಈ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲೇನಿದೆ. ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಯಾವ್ಯಾವ ರೀತಿಯಲ್ಲಿ ಅವರೇ ಬೆಳೆಸಿದಂಥವರು ಹಲವಾರು ಜನ ಅವರಿಂದ ದೂರ ಸರಿದು ಅಧಿಕಾರದಿಂದ ಅವರು ನಿರ್ಗಮಿಸ್ತಕ್ಕಂಥ ಒಂದು ಸನ್ನಿವೇಶಗಳು, ಇದೆಲ್ಲವನ್ನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಅದು ಒಂದು ಭಾಗ ಅವತ್ತಿನ ದಿನದ್ದು. ನಂತರ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಜನತೆಯಿಂದ ಆಯ್ಕೆಯಾಗಿ ಬಂದಾಗ ಕೆಲವು ರಾಜಕೀಯದ ಸನ್ನಿವೇಶಗಳಲ್ಲಿ ಆ ಜನಪ್ರತಿನಿಧಿಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ನಡೀತಕ್ಕಂಥದ್ದು ಬಹುಶಃ ಕರ್ನಾಟಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ದೇಶದಲ್ಲೇ ಹೇಳಲಿಕ್ಕೆ ಹೋಗೋದಿಲ್ಲ. ದೇಶದ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಹಲವಾರು ರಾಜ್ಯಗಳಲ್ಲಿ ಕಂಡಿದ್ದೇವೆ ನಾವು. ಎನ್ ಟಿ ರಾಮರಾಯರು ಮುಖ್ಯಮಂತ್ರಿಗಳಿದ್ದಾಗ ಏನು ನಡೀತು ಅದೆಲ್ಲ ನಾನು ಅದನ್ನು ಚರ್ಚೆ ಮಾಡೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಾಗ ಅವತ್ತು ಅಲ್ಪ ಬಹುಮತದ ಸರ್ಕಾರವೇ. ಅವತ್ತು ನಡೆದಂಥ ಘಟನೆಗಳು ಈ ಒಂದು ಇತಿಹಾಸದಲ್ಲಿ ಅಡಗಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬಹುಶಃ ಅವತ್ತಿನ ಒಂದು ರಾಜಕೀಯದ ವ್ಯವಸ್ಥೆಯೊಳಗೆ ಜನಪ್ರತಿನಿಧಿಗಳನ್ನು ಆಯಾರಾಮ್ ಗಾಯಾರಾಮ್ ಅಂತ ಏನು ಕರಿತೀವಿ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಗಮನಿಸೇನೆ 1985 ಇಸ್ವಿನಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಈ ಪಕ್ಷಾಂತರ ಕಾಯ್ದೆಯನ್ನು ತರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ರಾಷ್ಟ್ರಪತಿಗಳಿಂದ ಜಂಟಿ ಅಧಿವೇಶನದಲ್ಲಿ ಅವತ್ತು ಅವರೇನು ದೇಶದ ಜನತೆಗೆ ಅವರು ಸಂದೇಶ ಕೊಟ್ಟರು, ಬಹುಶಃ 1 ಮಾರ್ಚ್ 1985 ಈ ಒಂದು ಪಕ್ಷಾಂತರ ನಿಷೇಧದ ಕಾನೂನಿನ ಇವತ್ತೇನು ಈ ಸಂವಿಧಾನದ ಚೌಕಟ್ಟಿನ ವ್ಯವಸ್ಥೆಯೊಳಗೆ ಕಾಲಕಾಲಕ್ಕೆ ಹಲವಾರು ತಿದ್ದುಪಡಿಗಳನ್ನು ನಾವೇನು ತಂದಿದ್ದೇವೆ ಈ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ. ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಂದರು.